ಏಪ್ರಿಲ್ 22ರಿಂದ 30ರ ತನಕ ಶಿಬರೂರು ಕೊಡಮನಿತಾಯಿಯ ಕ್ಷೇತ್ರದಲ್ಲಿ ಬ್ರಹ್ಮ ಕುಂಭಾಭಿಷೇಕ ನಾಗಮಂಡಲ ಕಾರ್ಯಕ್ರಮಗಳು ಜರುಗಲಿದ್ದು 26ರಂದು ಶ್ರೀ ಉಲಾಲ ಕೊಡಮನಿತಾಯಿಯ ದೈವಗಳಿಗೆ ಬ್ರಹ್ಮ ಕುಂಭಾಭಿಷೇಕ ಬ್ರಹ್ಮಶ್ರೀ ವೇದವ್ಯಾಸ ತಂತ್ರಿ ಶಿಬರೂರು ಅವರ ನೇತೃತ್ವದಲ್ಲಿ ಜರುಗಲಿದೆ. ಅದೇ ದಿನ ರಾತ್ರಿ ಕ್ಷೇತ್ರದ ನಾಗಮಂಡಲ ಸೇವೆ ಜರುಗಲಿದೆ. ಏಪ್ರಿಲ್ 27ರಿಂದ 30ರ ತನಕ ವಿಶೇಷ ಜಾತ್ರಾ ಮಹೋತ್ಸವ ಜರುಗಲಿದೆ. ಈ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಕ್ಷೇತ್ರದಲ್ಲಿ ಸಂಪೂರ್ಣ ಅಭಿವೃದ್ಧಿ ಕಾಮಗಾರಿಗಳು ವೇಗಗತಿಯಲ್ಲಿ ನಡೆಯುತ್ತಿದೆ. ದೈವಕ್ಕೆ 2 ಕೋಟಿ ಮೌಲ್ಯದ ಸ್ವರ್ಣ ಪಲ್ಲಕ್ಕಿಯನ್ನ ತಾರೀಖು 19ರಂದು ಶ್ರೀ ಕ್ಷೇತ್ರ ಕಟೀಲಿನಿಂದ ಸಂಜೆ 4 ಗಂಟೆಗೆ ವಿಜೃಂಭಣೆಯ ಮೆರವಣಿಗೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಊರ ಪರವೂರ ಭಕ್ತರು ಸೇವೆಯ ರೂಪದಲ್ಲಿ ಸಲ್ಲಿಸಲಿದ್ದಾರೆ. ರಸ್ತೆ ಅಭಿವೃದ್ಧಿ ಮತ್ತು ನೂತನ ಗೋಪುರ ನಿರ್ಮಾಣ ಮತ್ತು ಸುತ್ತುಪೌಳಿ ಕಾಮಗಾರಿ ಪ್ರಗತಿಯಲ್ಲಿದೆ. ಬ್ರಹ್ಮ ಕುಂಭಾಭಿಷೇಕ ನಾಗಮಂಡಲ ಸಂದರ್ಭದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಭಾ ಕಾರ್ಯಕ್ರಮಗಳನ್ನ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಧಾರ್ಮಿಕ ಮುಖಂಡರ ಹಾಗೂ ಅನೇಕ ಸಾಂಸ್ಕೃತಿಕ ತಂಡಗಳ ಹಾಗೂ ಭಜನಾ ಮಂಡಳಿಗಳ ಮುಖಾಂತರ ನಿರಂತರ ಭಜನಾ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಲಾಗಿದೆ. ಕಟೀಲು ಕ್ಷೇತ್ರಕ್ಕೂ ಕೊಡಮನಿತಾಯ ಕ್ಷೇತ್ರಕ್ಕೂ ಅವಿನಾಭಾವ ನಂಟಿದೆ. ಕಟೀಲು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ದೇವಿ ಮತ್ತು ದೈವದ ಭೇಟಿ ಅಪರೂಪವಾಗಿದೆ. ಬ್ರಹ್ಮ ಕುಂಭಾಭಿಷೇಕ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಾಗಿದ್ದು ದೇಶ ವಿದೇಶಗಳಲ್ಲಿ ಸಾಕಷ್ಟು ಸಂಖ್ಯೆಯ ಭಕ್ತರು ದೈವದ ಸೇವೆಯಲ್ಲಿ ಕೈ ಜೋಡಿಸಲಿದ್ದಾರೆ. 1976ರಲ್ಲಿ ಶಿಬರೂರು ಗುತ್ತು ಮುದ್ದನ್ನ ಶೆಟ್ಟರ ಮುತುವರ್ಜಿಯಲ್ಲಿ ಶಿಬರೂರು ಕ್ಷೇತ್ರವು ಸಂಪೂರ್ಣ ನವೀಕರಣಗೊಂಡಿದ್ದು 2010ರಲ್ಲಿ ಕೊಂಚಲಗುತ್ತು ಪ್ರಭಾಕರ ಶೆಟ್ಟರ ನೇತೃತ್ವದಲ್ಲಿ ಹಾಗೂ ಊರವರ ಸಹಕಾರದಿಂದ ಸುಮಾರು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಂಡು ಈಗ ಮತ್ತೊಮ್ಮೆ ನೂತನ ಧ್ವಜಸ್ತಂಭ ಸಹಿತ ಸುತ್ತುಪೌಳಿ ಹಾಗೂ ಇತರ ಅಭಿವೃದ್ಧಿ ಕಾಮಗಾರಿಗಳನ್ನ ಈ ವರ್ಷ ಕೈಗೊಂಡಿದ್ದು ಪುನರ್ ನಿರ್ಮಾಣ ನಡೆಯುತ್ತಿದೆ. ಕ್ಷೇತ್ರವು ದೈವ ಕ್ಷೇತ್ರ ಮಾತ್ರವಲ್ಲದೆ ನಾಗಕ್ಷೇತ್ರವೂ ಆಗಿರುತ್ತದೆ. ಕ್ಷೇತ್ರದ ವಿಶೇಷತೆ ಏನೆಂದ್ರೆ ಬ್ರಹ್ಮ ಕುಂಭಾಭಿಷೇಕ ನಡೆಯುವ ಸಂದರ್ಭದಲ್ಲಿ ನಾಗಮಂಡಲ ಸೇವೆಯು ನಡೆಯುವುದು ಗಮನಾರ್ಹ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿರುವ ಕೊಂಚಲಗುತ್ತು ಪ್ರಭಾಕರ ಎಸ್ ಶೆಟ್ಟಿ, ಹಾಗೇನೆ ಗೌರವಾಧ್ಯಕ್ಷರು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಶಿಬರೂರು ಗುತ್ತು ಉಮೇಶ್ ಎನ್ ಶೆಟ್ಟಿ, ತಿಬಾರ್ ಗುತ್ತಿನಾರ್, ಹಾಗೇನೆ ಕಾರ್ಯಾಧ್ಯಕ್ಷರು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಪ್ರದ್ಯುಮ್ನ ರಾವ್ ಕೈಯರು ಗುತ್ತು, ಹಾಗೇನೆ ತುಕಾರಾಮ್ ಶೆಟ್ಟಿ ಪೆರ್ಲಬೈಲುಗುತ್ತು, ಮುಕ್ತೇಸರರು ಹಾಗೂ ಪ್ರಧಾನ ಕಾರ್ಯದರ್ಶಿ ಬ್ರಹ್ಮಕಲಶೋತ್ಸವ ಸಮಿತಿ ಎಂ ಮಧುಕರ್ ಅಮೀನು ಉಪಸ್ಥಿತರಿದ್ದರು. ಲಕ್ಷ್ಮೀ ಜನಾರ್ದನ್ ಟೆಂಪಲ್ ನ ಮುಕ್ತೇಶ್ವರ ಧ್ಯಾನ ವಿಭಾರತ ಕೊಡಮಂದಾಯನ ಬಂದ ಭಕ್ತಿ ಧ್ಯಾನ ನಂತ ಗೊತ್ತು ತುಂಬು ಈ ಜಾತ್ರೆ ಬರೋದ್ರೆ ಈ ಜಾತ್ರೆದ ವಿಶೇಷ ಏನೇ ಬೇತೆ ಮೂಲು ಏನು ಭಕ್ತಿ ಬಂತೇರು ಆ ನಿಜವಾದ ಶಕ್ತಿ ಉಂಟು ಅಂಜೇನೆ ಎನ್ನ ಬರೀಟಿದ್ದಿನ ತಂದಿದ್ದಾರೆ ಶಂಕರನ ಏಳಿಂಜ ಲಕ್ಷ್ಮೀ ಜನ ಟೆಂಪಲ್ದ ಎತ್ತು ಪವಿತ್ರ ಬಂದೇರಿ ಅಂಚೆನೆ ಮೂಲಕ ಶಿಬಾರ ಗೊಡಮಂದಾಯನ ಪವಿತ್ರದ ಕೆಲಸ ಅನಗೈಟ ಅವನುಂಟು ಅಂಜಾದ್ಯಾನ ಅಧ್ಯಕ್ಷ ಅಪ್ಪಿನ ಬಾವಿರೆಂಡು ಬೈದಿನ ಹತ್ತು ಜನಪುರ್ಣ ಪ್ರೇಮ ಹೀಗೆ ಅವಳು ಉಂಟಿನ ಯಾರು ಬೊಂಬಾಯಿದ ವ್ಯಾಪಾರಿ ಬೊಂಬಾಯಿ ಯಾರು ಬ್ರಹ್ಮಕಲಶ ಹನುಮಾನ್ ಜಯಂತಿದ ಮೊದಲ ರಂಟು ಸರಿ ಬ್ರಹ್ಮಕಲಶ ಮತ್ತು ಮಲ್ಪಾಯ ದೇವಸ್ಥಾನ ಕಟ್ಟಿ ಅಂದ್ರೆ ನಮ್ಮ ಊರು ತಿಭಾರತ ಉಜ್ಜಿನ ಬ್ರಹ್ಮಕಲಶ ಮಲ್ಪಣ ಇಟ್ಟು ಕೊಡಮಂದಾಯನ ಯೋಗಿತ ಕೊಡ್ತೀನಿ ಈ ಸತಿ ನಮ್ಮ ತಿಭಾರದ ಕೊಡಮಂದಾಯನ ಜೀರ್ಣೋದ್ಧಾರ ಬಣ್ಣಂದಾಳ ಸಮಗ್ರ ಜೀರ್ಣೋದ್ಧಾರ ಚೂರ್ವ ಕೊಂಜಿಯಿಂದ ಪೂರ್ಣ ಪುಂಜ ರೀತಿಯಡೆ ನೂತನವಾಯಿಂಚಿತ್ತಿನ ಸಾನ ನಿರ್ಮಾಣ ಒಂದು ನೂತನವಾಯಿಂಚಿತ್ತಿನ ಧ್ವಜ ನಿರ್ಮಾಣ ಒಂದು ವಿಶೇಷವಾಗಿ ಇವತ್ತು ಇಲ್ಲಿ ಸೇರಿದಂತಹ ಎಲ್ಲ ಪತ್ರಿಕೋದ್ಯಮದ ಮಿತ್ರರಿಗೆ ನನ್ನ ವೈಯಕ್ತಿಕ ಸ್ವಾಗತವನ್ನು ಕೋರ್ತಾ ಶಿಬರೂರು ಕೊಡಮಣಿತ ಕ್ಷೇತ್ರದಲ್ಲಿ 22ರಿಂದ 26ರ ತನಕ ಬ್ರಹ್ಮಕುಂಭಾಭಿಷೇಕ 26ಕ್ಕೆ ಬ್ರಹ್ಮಕುಂಭಾಭಿಷೇಕ 26 ರಾತ್ರಿ ಅಷ್ಟಪವಿತ್ರ ನಾಗಮಂಡಲ ಹಾಗೂ 27ರಿಂದ 30ರ ತನಕ ವಿಶೇಷ ಜಾತ್ರಾ ಮಹೋತ್ಸವ ನಡೀಲಿಕ್ಕಿದೆ ಪೂರ್ವಭಾವಿಯಾಗಿ ಶುಕ್ರವಾರ ಸಂಜೆ ಎಲ್ಲ ನಮ್ಮ ಭಕ್ತರ ಅಪೇಕ್ಷೆಯಂತೆ ಎಲ್ಲ ಭಕ್ತರು ಒಟ್ಟುಗೂಡಿ ಸಂಗ್ರಹಿಸಿದಂತಹ ಒಂದು ಸ್ವರ್ಣದಲ್ಲಿ ನಾವು ಕ್ಷೇತ್ರದ
ಅಧಿದೈವಗಳಿಗೆ ನಾವು ಹೊಸತಾದ ಸ್ವರ್ಣ ಪಲ್ಲಕ್ಕಿಯನ್ನು ಸಮರ್ಪಿಸಲಿಕ್ಕಿದ್ದೇವೆ. ಆದ್ದರಿಂದ ನಾವು 22 ಬದಲು ನಮ್ಮ ಕಾರ್ಯಕ್ರಮ 19ಕ್ಕೆ ನಾವು ಒಂದು ಪ್ರಾರಂಭ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅದೇ ದಿವಸ ಸಂಜೆ 5 ಗಂಟೆಗೆ ಉಡುಪಿ ಪಲಿಮಾರು ಮಠದ ಶ್ರೀ 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 ವಿದ್ಯಾಧೀಶ ಶ್ರೀಪಾದರ ಅಮೃತ ಹಸ್ತದಿಂದ ಕಟೀಲು ಕ್ಷೇತ್ರದಲ್ಲಿ ಆ ಸ್ವರ್ಣ ಪಲ್ಲಕ್ಕಿಯ ಮೆರವಣಿಗೆಗೆ ಚಾಲನೆ ದೊರೆಯಲಿದೆ. ಹಾಗೆ ಅದೇ ದಿವಸ ಮಂಗಳೂರಿನ ಉದ್ಯಮಿಯೊಬ್ಬರು ನಿರ್ಮಿಸಿಕೊಟ್ಟಂತಹ ಕಟೀಲಿನಿಂದ ಬರುವಂತಹ ಭಕ್ತರಿಗೆ ಸ್ವಾಗತವನ್ನು ಕೋರುವಂತಹ ಸ್ವಾಗತ ಗೋಪುರ ನಮ್ಮ ಉಳ್ಳಂಜ ಕ್ರಾಸ್ ಅಂತ ಕಟೀಲಿನಿಂದ ಬರುವ ದಾರಿಯಲ್ಲಿದೆ. ಅದನ್ನು ಸಹ ಆ ದಿವಸ ಶ್ರೀಗಳು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ನಂತರ 20ನೇ ತಾರೀಕಿಗೆ ನಮ್ಮ ಕ್ಷೇತ್ರದಿಂದ ಈಗಾಗಲೇ ಕಟೀಲು ಉತ್ಸವ ಪ್ರಾರಂಭ ಆಗಿದೆ. ಕಟೀಲು ದೇವರ ಭೇಟಿಗಾಗಿ ಅದೇ ಸ್ವರ್ಣ ಪಲ್ಲಕ್ಕಿಯಲ್ಲಿ ಕೊಡಮಣಿತ ದೇವ ಅಲ್ಲಿಗೆ ಹೋಗ್ಲಿಕ್ಕಿದೆ. ಅಲ್ಲಿಂದಲೇ ನಮ್ಮ ಈ ವೈಭವ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಾವು ಈ ಸಲ ನಮ್ಮ ಬ್ರಹ್ಮಕಲಶವನ್ನು ವಿಶೇಷವಾಗಿ ಪ್ಲಾಸ್ಟಿಕ್ ಮುಕ್ತ ಬ್ರಹ್ಮಕಲಶ ಮಾಡಬೇಕು ಅಂತ ಹೇಳುವ ಒಂದು ಸದುದ್ದೇಶವನ್ನು ಹೊಂದಿದ್ದೇವೆ. ಅದಕ್ಕಾಗಿ ಈಗಾಗಲೇ ಈ ಚೀಲ ಆಗಲಿ ಅಥವಾ ಗ್ಲಾಸ್ ಆಗಲಿ ಯಾವುದನ್ನು ಕೂಡ ನಾವು ಪ್ಲಾಸ್ಟಿಕ್ ಉಪಯೋಗಿಸುವುದಿಲ್ಲ ಅಂತ ಹೇಳುವಂಥ ಒಂದು ದೃಢ ನಿರ್ಧಾರವನ್ನು ನಾವು ತೆಗೊಂಡಿದ್ದೇವೆ. ಅದಕ್ಕಾಗಿ ನಮ್ಮ ಬೆಂಗಳೂರಿನ ಒಂದು NGO ಸಂಸ್ಥೆಯವರು ನಮಗೆ ಉಚಿತವಾಗಿ ಸಾಧಾರಣ ಒಂದು 15-20 ಲಕ್ಷ ವೆಚ್ಚದಲ್ಲಿ ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ಈಗಾಗಲೇ ಒದಗಿಸಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಈ 22ರಿಂದ 26ರ ತನಕ ಪ್ರತಿ ದಿವಸ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ನಿರಂತರ ಅನ್ನದಾನ ಬೆಳಗಿಂದ ರಾತ್ರಿ ತನಕ ನಡೀಲಿಕ್ಕಿದೆ. ವಿಶೇಷ ಆಕರ್ಷಣೆಯಾಗಿ ಆವಾಗ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ವಿವಿಧ ಮಠಗಳ ಸ್ವಾಮೀಜಿಗಳು, ಧಾರ್ಮಿಕ ಮುಂದಾಳುಗಳು, ಅದೇ ರೀತಿ ನಮಗೆ ಇಲ್ಲಿಗೆ ದೇಣಿಗೆಯನ್ನು ಕೊಟ್ಟಂತಹ ಹಲವಾರು ಉದ್ಯಮಿಗಳು, ಅದೇ ರೀತಿ ಸಮಾಜದ ಹಿರಿಯ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ವಿವಿಧ ಕ್ಷೇತ್ರಗಳ ಮುಕ್ತೇಸರರು, ಗಣಿಕಾರರು ಎಲ್ಲರೂ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಅದೇ ರೀತಿ 25ನೇ ತಾರೀಕಿಗೆ ಹಿಂದಿ ಬಾಲಿವುಡ್ ಖ್ಯಾತ ನಟಿ ಶಿಲ್ಪಾ ಶೆಟ್ಟಿಯವರು 25, 26, 27 ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾನೆ. ಮಾತ್ರವಲ್ಲದೆ ಈ ಬ್ರಹ್ಮಕುಂಭಾಭಿಷೇಕದ ಪ್ರಧಾನ ಏನು ಕುಂಭ ಇದೆ, ಪ್ರಧಾನ ಕಲಶ ಏನಿದೆ, ಅವರು ಈಗಾಗಲೇ ಅದನ್ನು ಕ್ಷೇತ್ರಕ್ಕೆ 25ರಂದು ಸಮರ್ಪಿಸಲಿಕ್ಕಿದ್ದಾರೆ ಅವರ ವತಿಯಿಂದ. ಇದಕ್ಕಾಗಿ ನಾನು ವಿಶೇಷ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ 25ಕ್ಕೆ ಒಂದು ಸಾವಿರ ಮಕ್ಕಳಿಂದ ಕುಣಿತ ಭಜನೆಯನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಅದನ್ನು ಉದ್ಘಾಟಿಸಲಿಕ್ಕೆ ಬೆಂಗಳೂರಿನ ಸ್ವಾಮೀಜಿಗಳಾದಂಥ ಶ್ರೀ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದೆ. ಮಾತ್ರವಲ್ಲದೆ 22ರಿಂದ 24ರ ತನಕ ಸುತ್ತಮುತ್ತಲ ಊರಿನಿಂದ ಹೊರಕಾಣಿಕೆಯು ಸಮರ್ಪಣೆಯಾಗುವಂತಹ ಒಂದು ಕಾರ್ಯಕ್ರಮವೂ ಇದೆ. ಅದೇ ರೀತಿ ಕ್ಷೇತ್ರದ ಕೆಲವೊಂದು ಒಟ್ಟು ನಾವು ಸಾಧಾರಣ 9 ಕೋಟಿ ವೆಚ್ಚದಲ್ಲಿ ಆದ್ಯತೆ ಮೇರೆಗೆ ಕೆಲಸಗಳನ್ನು ಮಾಡಿದ್ದೇವೆ. ಅದರ ವಿವರವನ್ನು ನಮ್ಮ ಟ್ರಸ್ಟಿಗಳಾದಂತಹ ಟ್ರಸ್ಟಿಗಳಾದಂತಹ ಇವರು ನಮ್ಮ ಮಧುಕರ ಮೀನ್ ಅವರು ಮುಂದೆ ನೀಡಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಬಹುಶಃ ಸೋಷಿಯಲ್ ಮೀಡಿಯಾ ಆಗಲಿ ನಮ್ಮದು ಎಲ್ಲ ಈಗ ನೋಡುವಾಗ ನಮ್ಮ ಹುಡುಗರು ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫಾಸ್ಟ್ ಕೆಲಸ ಮಾಡ್ತಾರೆ. ಅದೇ ರೀತಿ ಮಾಧ್ಯಮದವರು ಉತ್ತಮ ನಮಗೆ ಸ್ಪಂದನೆಯನ್ನು ಕೊಡುವುದರ ಮುಖಾಂತರ ಎಲ್ಲ ಕಡೆಯ ನಮ್ಮ ಪ್ರಚಾರ ಅಬ್ಬರದಿಂದ ಸಾಗ್ತಾ ಇದೆ. ಮಾತ್ರವಲ್ಲದೆ ನಾನು ಈ ಸಂದರ್ಭದಲ್ಲಿ ಕೆಲವರು ಜಾಹೀರಾತು ಸಂಸ್ಥೆಗಳನ್ನು ನಾನು ಹೆಸರು ಹೇಳುವುದಿಲ್ಲ ಯಾರು ಅಂತ ಉಚಿತವಾಗಿ ನಮಗೆ ಬೋರ್ಡ್ ಅನ್ನು ಕೊಟ್ಟು ಅವ್ರದ್ದು ಏನು ಹೋರ್ಡಿಂಗ್ಸ್ ಇದೆ ಅದನ್ನು ಉಚಿತವಾಗಿ ಕೊಟ್ಟಿದ್ದಾರೆ ನಮಗೆ. ಸಾಧಾರಣ ಏನಿಲ್ಲ ಅದ್ರ ಒಂದು 200 ಹೋರ್ಡಿಂಗ್ಸ್ ಅನ್ನು ನಮಗೆ ಉಚಿತವಾಗಿ ಅದಕ್ಕೆ ಫ್ಲೆಕ್ಸ್ ಹಾಕಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾನು ಆಭಾರಿಯಾಗಿದ್ದೇನೆ. ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರು ನಮಗೆ
ಬಹುಶಃ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಬಹಳ ಜಗನ್ನಾಥ್ ಶೆಟ್ಟರನ್ನ ಅವರ ತಂಡ ಉತ್ತಮವಾಗಿ ಕೆಲಸ ಮಾಡಿದೆ. ನನಗೆ ಆಶ್ಚರ್ಯ ಆಗ್ತಿದೆ, ಒಂದು ಸಣ್ಣ ಕಾರ್ಯಕ್ರಮ ಆದರೆ ಒಂದು 20 ಪೇಪರಲ್ಲಿ ಬರ್ತಾ ಇತ್ತು ನಮ್ಗೆ. ಅದೇ ರೀತಿ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಚಾನಲ್ಗಳು, ಟಿವಿ ಚಾನಲ್ಗಳು ಉತ್ತಮವಾದಂತಹ ನಮಗೊಂದು ಏನು ಅಡ್ವರ್ಟೈಸ್ಮೆಂಟ್ ಜಾಹೀರಾತನ್ನು ಕೊಟ್ಟಿದೆ. ಅದಕ್ಕಾಗಿ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಇಲ್ಲಿಯ ಕಾಮಗಾರಿಗಳ ಬಗ್ಗೆ, ಯಾವುದೆಲ್ಲ ಕಾಮಗಾರಿಗಳಾಗಿದೆ ಅದರ ಬಗ್ಗೆ ನಮ್ಮ ಟ್ರಸ್ಟಿಗಳಾದಂತಹ ಮಧುಕರ ಮೀನ್ ಅವರು ಇನ್ನು ಮುಂದಕ್ಕೆ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡಲಿಕ್ಕಿದ್ದಾರೆ. ಬಂದಂತ ಎಲ್ಲರಿಗೆ ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೆ ನಾನು ವಂದಿಸ್ತಾ, ನೀವೆಲ್ಲರೂ ಬಂದು ಭಾಗವಹಿಸಬೇಕು. ನಾಳೆ ದಿನ ಕಾರ್ಯಕ್ರಮದ ಒಂದು ಊರಿಗೆ ಪರವೂರಿಗೆ ಅದು ಎಲ್ಲ ಕಡೆಗೆ ಅದರ ಪ್ರಚಾರವನ್ನು ನೀವು ಕೊಡಬೇಕು. ನಮ್ಮ ಕ್ಷೇತ್ರಕ್ಕೆ ಇನ್ನಿನ್ನು ಭಕ್ತರು ಬರುವಾಗೆ ತಾವುಗಳೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಿಮ್ಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಮಾತನಾಡುತ್ತೇನೆ. ನಮಸ್ತೆ.